कार्यक्रम प्रायोजक प्रभंजन इंडस्ट्री शर्ट्स बंकापुर उत्तम गुणमट्टद बट्टेगागी सीबीएल गार होम स्टे गंगेबावी स्पॉन्सर्ड बाय श्री कोट्टूरेश्वर एंटरप्राइजेस ना केके सुप्रीम डिटर्जेंट पाउडर मत्तु सोप केके सुप्रीम अन्नु बळसि केके सुप्रीम इंद एल्लरू ओळ्ळेतनवन्न बळसिकोळ्ळि केके सुप्रीम सोप अन्न बळसि केके सुप्रीम। विशेष अतिथि नम स्टुडियो हांगल तालूकु खालवे कलापुर ग्राम संगीत निर्देशक मधु कुमार हरिजन नम जोते इद्दारे। ಸಂಗೀತದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ ಸಂಗೀತ ನಿರ್ದೇಶಕ ಹಾಗೂ ರಂಗಭೂಮಿ ಕಲಾವಿದ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಕಾಲುವೆ ಕಲ್ಲಪುರದ ಮಧು ಕುಮಾರ್ ಹರಿಜನ್ ಈ ವಾರದ ವಿಶೇಷ ವ್ಯಕ್ತಿ। ಮಧು ಕುಮಾರ್ ಅವರೇ, ತಾವು ಸಂಗೀತ ನಿರ್ದೇಶಕರು, ಬಹಳ ವರ್ಷಗಳಿಂದ ಈ ಸಂಗೀತ ಕಾರ್ಯಕ್ರಮಕ್ಕೆ ತಮ್ಮದೇ ಆದಂತ ಕೊಡುಗೆ ಇದೆ। ತಾವು ಬಾಲ್ಯದ ಬಗ್ಗೆ ತಮ್ಮ ಎಜುಕೇಶನ್ ಏನೇ ಮಾಡಿದಿರಿ, ಏನೇ ಕಲಿತಿರಿ? ಸರ್, ನಾನು ಶಾಲೆಗೆ ಅಂತ ಕಲ್ತಿರ್ತೀನಿ, ಶಾಲೆಯಾಗ ನನ್ನ ಹೆಸರು ಅಲ್ಲ, ನಾನು ಶಾಲೆ ಕಲ್ತಿ ಶಾಲೆಗೆ ಹೋಗಿಲ್ಲ। ಅವತ್ತೆ ನಾನು ಶಾಲೆಗೆ ಹೋಗಿ, ನಮ್ಮ ತಾಯಿಗೆ ನಾವು ಎಂಟು ಜನ ಮಕ್ಕಳು, ಎಂಟು ಜನ ಮಕ್ಕಳಿದ್ರ ಐದು ಜನ ಅವರು ಸಪೋರ್ಟ್ ತಗೊಂಡು ನಾನು ನಮ್ಮ ತಾಯಿಗೆ ಪ್ರೀತಿ ಮಾಡಿ ಮಗ, ನಾನು ಆರನೇ ಮಗ, ಆರನೇ ಮಗ, ಆರನೇ ಮಗ ಹೆಂಗಿರೋದ್ರಿಂದ ನಮ್ಮ ತಾಯಿ ಮಕ್ಕಳಿಂದ ಒಂದಿರೋದು ನಾನು ಶಾಲೆಗೆ ಕಳಿಸ್ತೀನಿ, ಒಟ್ಟು ತನ್ನ ಮಮ್ಮತಿಯಲ್ಲೇ ನಾನು ಬೆಳೆಸ್ತೀನಿ। ತಾಯಿ ಮಮ್ಮತಿಯಲ್ಲೇ ಬೆಳೆದಂತ ಸ್ವಲ್ಪ ಹಠ ಜಾಸ್ತಿ ಅವಾಗ ಅವಾಗ ನೀನು ಹಿಂಗ್ ಮಾಡಿದ್ರೆ ನಾನು ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೆದರ್ಸ್ತಿರ್ಲಿ ನಮ್ಮ ತಾಯಿ, ಅವಾಗ ಹಠ ಜಾಸ್ತಿ ಇರೋದ್ರಿಂದ ಹಳ ಬಡ್ತಾನೆ, ಹಾಳು ಬಡ್ತಾನ ನಮ್ಮ ತಾಯಿ। ಒಂದು ದಿವಸಕ್ಕೆ 2 ರೂಪಾಯಿ ಕೂಲಿ ದುಡಿದು ನಾನು ಸಲುತ್ತಿದ್ದೆ। ಕೂಲಿ ಮಾಡಿ ಎಲ್ಲ ಮಕ್ಕಳು ಅವರು ಸ್ವಲ್ಪ ಸೋಮಾರಿ ದುಡಿತಿದ್ರು, ನಮ್ಮ ತಾಯಿ ಮಮ್ಮತಿಯಲ್ಲೇ ಬೆಳೆದವರು। ಹಿಂಗೆ ಒಂದು ನಮ್ಮ ತಾಯಿ ಒಬ್ಬರಿಗೆ ಕೆಲಸಕ್ಕೆ ಹೋಗ್ತಿದ್ರು, ಅಲ್ಲಿ ಈಶಪ್ಪನವರು ಅಂತ ಅವ್ರು ಹೊಲದ ಕೆಲಸಕ್ಕೆ ಹೋಗ್ತಿದ್ರು, ಅವ್ರ ಜೊತೆಗೆ ನಾನು ಹೋಗ್ತಿದ್ದೆ, ತಾಯಿ ಜೊತೆಗೆ ಕೆಲಸಕ್ಕೆ ಹೋಗ್ತಾ ಇದ್ದೆ, ಹಿಂಗೆ ಸುಮ್ಮನೆ ಹೋಗ್ತಿದ್ದೆ। ಅವತ್ತ ಕೂಲಿ ದುಡಿಯ ಸಿಗಿದ್ದಿಲ್ಲ, ಹೋದಾಗ ಅಲ್ಲಿ ಒಬ್ರು ಗಂಗಮ್ಮ ಈಶಪ್ಪನವರು ಅಂತೇಳಿ ನಮ್ಮ ತಾಯಿನೇ ಕೂಲಿ ಕರ್ಕೊಂಡು ಹೋಗ್ತಿದ್ರಲ್ಲ, ಅವರಿಗೆ ಅಧ್ಯಾತ್ಮದ ಬಗ್ಗೆ ಬಹಳ ಜ್ಞಾನ ಇತ್ತು, ಅವರು ನನಗೆ ಕುಂದೂರಿಸಿ ಹೇಳ್ತಿದ್ರು, ಅವರು ಹಂಗೆಲ್ಲ ಹಠ ಮಾಡೋದು ಅದು ಹಂಗಪ್ಪ ಹಿಂಗೆಲ್ಲ ಹೇಳ್ತಿದ್ರು, ಸ್ವಲ್ಪ ತಿಳ್ಕೊಳ್ಳೋ ಸಾಮರ್ಥ್ಯ ಇತ್ತು ನನಗೆ। ಇದ್ದಾಗ ನನಗೆ ಅಮ್ಮ ಹಾಡು ಹೇಳ್ತಿತ್ತು, ಅಮ್ಮ ನಿಮ್ಮ ಅಜ್ಜಿಯವರು ಅದು ಅಲ್ಲ ಈ ಗಂಗಮ್ಮ, ಗಂಗಮ್ಮ ಅವ್ರಿಗೆ ಯವ್ವ ಅಂತಿದ್ವಿ ನಾವು, ಈಗಲೂ ಯವ್ವನ ಅಂತಾರೆ, ಐತಿ 87-88 ವರ್ಷ ವಯಸ್ಸಾಮರ, ಈಗಲೂ ನಾನು ಅವ್ರ ಜೊತೆ ಏನ ಎಲ್ಲಿಗೆ ಬಂತು ನಮ್ಮ ತಾಯಿ ತೀರ್ಕೊಂಡಿಲ್ಲ, ಆಕೆಗೆ ನಮಸ್ಕಾರ ಮಾಡಿ ಆಕೆ ಆಶೀರ್ವಾದ ತಗೊಂಡ ಹೋಗ್ತೀನಿ। ಅಷ್ಟು ನಾ ಆಕೆ ನನಗೆ ನೀನು ಬೋ ನನ್ನ ಮಗ ಅನ್ನ ಲೆವೆಲ್ಗೆ ಆಕೆ ಅಂಡರ್ ಬೆಳೆದೆ ನಾನು ಅಮ್ಮನ ಒಂದು ಇದರಲ್ಲಿ ಆಕೆ ಹಾಡು ಹೇಳ್ತಿದ್ರು, ಅವಾಗ ನನಗೆ ಹಾಡು ಕಲಿಯ ಸಾಹಿತ್ಯ ಬಂತು, ಸಾಹಿತ್ಯದ ಬಂದು ಅವರಿಂದ ನಿಮ್ಗೆ ಬಂತು ಹಾಡು ಕಲಿ, ಹಾಡು 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 ಕಲಿಬೇಕಾದ್ರೆ ಮತ್ತೆ ಬಸಿಗೆ ಬಿಸಿಗೆ ಹೋಗ್ತಿದ್ದೆ, ಬಸಿಗೆ ಹೋಗ್ತಿದ್ದೆ, ಅಲ್ಲೇ ಪೆಟ್ಟಿಗೆ ಬಾರಿಸ್ತಿದ್ರು, ಡಗ್ಗ ಬಾರಿಸ್ತಿದ್ರು, ಮಾಡ್ತಿದ್ರು, ನಾನು ಹಾಡು ಹೇಳ್ತಿದ್ದೆ ಅವ್ರ ಜೊತೆ ಹೇಳ್ತಿದ್ದೆ। ಅವಾಗ ಒಂದ್ಸಲ ಹಂಗೆ ಸುಮ್ಮನೆ ಘಟನೆ ನಡೆದ್ಬಿಟ್ಟು ಅವ್ರು ಇರೋದು ಭಜನೆಯರು ನಮ್ಗೆ ಹೊರಗೆ ಯಾವಾಗಿತ್ತು ನಾ ಕಲಿಯಬೇಕು ನಿರ್ಧಾರಕ್ಕೆ ಬಂದ್ರಿ ಮಾಡಿ, ಅವಾಗ ನಿರ್ಧಾರಕ್ಕೆ ಬಂದಿದ್ದ ನಾನು ಮನಿ ತ್ಯಾಗ ಮಾಡಿದ್ದೆ, ಇದನ್ನ ತ್ಯಾಗ ಮಾಡಿದ್ದೆ, ತ್ಯಾಗ ಮಾಡಿದ್ರೆ ನೀವು ಆ ಅಜ್ಜಿ ಜೊತೆಗೆ ವಾಸವಾದ್ರಿ, ಅವಾಗ ಅಜ್ಜಿ ಜೊತೆಗೆ ಇದ್ಕೊಂಡು ಅಜ್ಜಿ ಅಧ್ಯಾತ್ಮದ ಬಗ್ಗೆ ತಿಳ್ಕೊಳ್ತ ಅವಾಗ ನಾನು ಹಾರ್ಮೋನಿಯಂ ಕಲಿಬೇಕು ಅಂತ ಆಸೆ ಅನ್ನೋ ಒಂದು ಆಸೆ ಬಂತು। ಅವಾಗ ಮಂಟೂರು ರಾಮಲಿಂಗೇಶ್ವರ ಮಠ ಅಂತ ಒಂದು ಮಠ ಬರ್ತದೆ, ಈಗ ಹುಬ್ಳಿಯಿಂದ ಗಿರಿಗಿರಿ ಲೈನ್ ಬರ್ತದೆ, ಮಂಟೂರು ಮಂಟೂರು ರಾಮಲಿಂಗೇಶ್ವರ ಆಶ್ರಮದಾಗ ನಾ ಬಸವಾನಂದ ಶಿವಾಚಾರ್ಯರ ಹತ್ರ ಅವ್ರು ಸ್ವಲ್ಪ ದಿವಸ ಸಂಗೀತ ಅಭ್ಯಾಸ ಮಾಡಿ ಅವಾಗ ಒಳ್ಳೆ ಹೆಸರು ಬರಕ್ಕೆ,
हसर बंतु आवे हाड़े हाड़ता नन आसे हूँ नाटक कलो हल्ले मेरे नाटक कल आव यशवंत हूर अंत ना स्ने कला रंगभूमि कला रंगभूमि कला नाटक कल आव मत ना केस हिले संगीत कड़े हूँ आव बड़ी हुच्चेश्वर नाट्य संघ कवितर कंपनी हारमोनियम मास्टर हारमोनियम मास्टर सेवा स्वल्प दिवस आव ना जो अय्यनगौड़ अंत शाहरुख अय्यनगौड़ कला आव अलग जन नम कट भाच हल्ली ना ना हुट्टी नु मंदी बंद ग ना ना सत् मंदी बरतार अदू ग अलग मध्यंतर ऐन कला सहकार हाला कला प्रोत्साह हाला आनंद ना नाटक कल वो आव चन्नप्प चन्नगौड़ नाटक भाला इष्ट आगे चेलूर बड्डी जोशी कवि और नाटक नोड़े पुस्तक संबंध चन्नप्प चन्नगौड़ अदे हल उच्चेश्वर नाट्य संघ चन्नप्प चन्नगौड़ नाटक अभियान बारे ना गणपति प्रकाश कला नोड़ पात्र कल के पात्र कल्क आटकदल नूरार प्रयोग कुंगन पात्र पात्र जो नन चन्नप्प चन्नगौड़ नाटक ऐति अंदर मुदुकुमार अवल अस्ट इमारूर हर ना आ पात्र सन्मान पड़ते अस्त्री मत नान जन बर अंत जन जो आव संगीत संयोजने साहित्य अद्क संगीत जोड़ने 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 अस्ट इले चन्नबसवण महाराज मारीमूर पत्र पंचर मठद और यार मन हाला यार मन बोर्त ना दूर तक या बर्ती समस्या बुद्धि मन दईमास अंत मत कन्नबसपर यार मन हर ना बंदते मन आव बंद आवे ऐन महात्मर नम मन बंद अंत खुशी पट आव साहित्य मे मूर् क्यासेट संगीत क्यासेट अद्भुत अद्भुत आ चन्नबसवेश्वर स्वामी बैठे ना कहे विद्वांस पंडित नडेदाड़ देवर हर पड़को अंतर तम मन बंद नमदू पुण्य अन्स्त नम हृदय तावी मधुर कुमार अंत दुड गुर आशीर्वाद तमेल संगीत क्षेत्र इष्टीर मुद्दे दिन इन आम तमु प्रशस्ति बंद सरकार नाडोजी पाटील पुट्टप्पा ना साहित्य आगे नाटक बरिया कुछ नाटक बरिया हत नाटक बरदे क्यासेट गुर्त संगीत रंग रत्न प्रशस्ति सवि हद्न कला संगम संस्थे धारवाड़ नन हलवर संस्थे प्रशस्ति सवि हत कर्नाटक शिवण्ण हल्लीवंड अंत अब नम नाटक हावेरी जिला नाटक अकाडमी सदस्य गुर्त साधने
ನಿನಗೆ ಒಂದು ಪ್ರಶಸ್ತಿಯನ್ನು ಯಾಕೆ ಕೊಡಬಾರ್ದು ಸರ್ಕಾರ? ನಮ್ಮಂಥವ್ರಿಗೆ ಏನು ಕೊಡ್ತಾರೆ ಬಿಡಿ ಸರ್ ಅಂತ ಕೇಳಿದಾಗ ನಿನಗೆ ಖಂಡಿತ ಪ್ರಶಸ್ತಿ ಆಗೈತಿ, ನಾನು ಕೊಡಿಸ್ಲಿಲ್ಲ ಅಂದ್ರೆ ನಾನು ಹಾವೇರಿ ಜಿಲ್ಲೆ ಧಾರವಾಡ ಜಿಲ್ಲೆ ನಾಟಕ ಅಕಾಡೆಮಿ ಸದಸ್ಯರಾಗಿರಲ್ಲ ಮತ್ತು ಇಷ್ಟು ಸಾಧನೆ ಐತಿಲ್ಲ. ಸಾಧನೆ ಐತಿ, ಸಾಧನೆಗೆ ತಕ್ಕ ಫಲ ಸಿಕ್ಕಿಲ್ಲ, ನಾನು ಕೊಡಿಸ್ತೇನೆ ಅಂತ ಒಂದು ಭರವಸೆ ಕೊಡು. ಅವತ್ತೇ ಹೋಗಿ ನನಗೆ ನಾಟಕ 2019 ನಾಟಕ ಅಕಾಡೆಮಿ ಪ್ರಶಸ್ತಿ ನನಗೆ 2019 ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ತಾವು ಕೊಟ್ಟಿಂದ ಆ ಪ್ರಶಸ್ತಿ ಬಂತಲ್ಲ ಅನ್ನೋ ಖುಷಿಗೆ ನಾನು ಮತ್ತೊಂದಿಷ್ಟು ಖುಷಿ ಪಡ್ಕೊಂತೆ. ಈಗ ನನ್ನ ಕೊನೆ ಆಸೆ ಹೇಳ್ಬಿಡ್ತೇನೆ ಸರ್. ಹೇಳಿ ಸರ್, ಕೊನೆ ಆಸೆ. 49 ವರ್ಷ ನಾನು ಈ ರಂಗದಲ್ಲಿ ಸೇವೆ ಮಾಡಿದೆ. ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದ ಸೇವೆ ಮಾಡಿ 49 ವರ್ಷ ನನ್ನ ಕೊನೆ ಆಸೆ. ಮಧುಕುಮಾರ್ ಹರಿಜನ್ ಇವರ ಸಂಗೀತ ಶಾಲೆ ಅಂತೇಳಿ ಎಲ್ಲ ಈ ಎಸ್ ಸಿ ಮತ್ತು ಎಸ್ ಟಿ ಯಾರು ಮತ್ತೆ ಅಲ್ದನ ಮತ್ತು ಹೊರತುಪಡಿಸಿ ಯಾವ ಮಕ್ಕಳಿರಬೇಕು ಅವ್ರಿಗೊಂದು ಸಂಗೀತ ಶಾಲೆ ಕಟ್ಟಿಸ್ಬೇಕು ಅನ್ನೋ ಒಂದು ಉದ್ದೇಶ ಮಾಡಿ ಅವ್ರಿಗೆ ಒಬ್ಬ ಮಾಸ್ಟರ್ ತಂದಿಟ್ಟು ಎಲ್ಲ ಮಕ್ಕಳು ಸಂಗೀತಗಾರಾಗಲಿ ಅನ್ನೋದೊಂದು ನನ್ನ ಕೊನೆ ಆಸೆ. ಅದಕ್ಕೆ ನೀವು ನಮ್ಮ ರೈತ ಧ್ವನಿ ಚಾನಲ್ನವರು ತಾವೆಲ್ಲ ಈಗ ದಾನಿಗಳಿಗೆ ಸರ್ಕಾರಕ್ಕೂ ಸ್ವಲ್ಪ ಮನವಿ ಮಾಡಿ ನಮಗೊಂದು ಸಂಗೀತ ಶಾಲೆ ಕಟ್ಟಿಸ್ಕೊಟ್ರೆ ನಾನು ಆ ಸಂಗೀತ ಪಾಠಶಾಲೆ ಸರಿ ನಡೆಸ್ತೇನೆ. ಈಗಾಗಲೇ ಆಲ್ರೆಡಿ ನಾನು ರಂಗ ಸಂಗೀತ ತರಬೇತಿನ ಕೆಲವಷ್ಟು ಜನರಿಗೆ ಈಗಾಗಲೇ ಕೊಡ್ತೀನಿ. ಸಾಧಾರಣ ಒಂದು 100 ಗಂಟೆ ಸಂಗೀತ ರಂಗ ಕಲಾವಿದರನ್ನು ತಯಾರು ಮಾಡಿದ್ವಿ. ಅದೇ ಹೇಳಿದ್ನಲ್ಲ ಸರ್, ನಾ ಹುಟ್ಟಿದಾಗ ಯಾರು ನನ್ನ ಬಂದು ನೋಡ್ಯಾರಿಲ್ಲ ಗೊತ್ತಿಲ್ಲ, ಸತ್ತಾಗ ನೋಡ್ತಾರಂತ ಗೊತ್ತಿಲ್ಲ. ಈಗೇನು ನಮ್ಮ ಕಲಾವಿದ ಮಾರಿಗಳು ಕೇಳಿದ್ರೆ ಲಕ್ಷ ಗಂಟೆ ರೊಕ್ಕ ಕೊಡೋರು, ಪ್ರೀತಿ ಕೊಡೋರು. ಇವತ್ತು ಇದೇ ಪ್ರೀತಿನ ಅವ್ರ ಮ್ಯಾಗಲಿ ನಮ್ಮ ಮ್ಯಾಗ ಸತಾತ ನಮ್ಮ ಕಲಾವಿದರ ಆಶೀರ್ವಾದ ಇತ್ತು ಅಂದ್ರೆ ಒಂದು ಸಂಗೀತ ಶಾಲೆ ಮಾಡಿ ಅವ್ರಿಗೆ 100 ಮಕ್ಕಳಿಗೆ ಸಂಗೀತ ಕಲಿಸ್ಕೊಂಡಿದ್ರಿ. ಮದನ್ ಕುಮಾರ್ ಅದೇ ಒಂದು ನನ್ನ ಕೊನೆ ಆಸೆ. ತಮ್ಮ ಆಸೆ ಆದಷ್ಟು ಬೇಗ ಈಡೇರ್ಲಿ. ಈ ಸಂಗೀತ ಶಾಲೆ ತೆಗೆಯುವ ಒಂದು ಏನು ಉದ್ದೇಶ ಅನ್ನೋ ಕನಸನ್ನ ಹೊಂದ್ಕೊಂಡಿದ್ರಿ. ಇದಕ್ಕೆ ಕಲಾವಿದರು, ಕಲಾಭಿಮಾನಿಗಳು, ಅಭಿಮಾನಿಗಳು, ನಿಮ್ಮ ಅಭಿಮಾನಿಗಳು ಮತ್ತು ನಮ್ಮಂಥ ಈ ಮಾಧ್ಯಮದವರು ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ. ಆದಷ್ಟು ಆ ಭಗವಂತ ತಮ್ಮ ಆಸೆಯನ್ನು ಆದಷ್ಟು ಬೇಗ ಪೂರೈಸಲಿ ಅಂತ ಹೇಳಿ ಈ ನಮ್ಮ ರೈತ ಧ್ವನಿ ಟಿ ವಿ ಚಾನಲ್ಗೆ ತಾವಿವತ್ತು ಬಂದು ಈ ವಾರದ ವಿಶೇಷ ಅತಿಥಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ತಮಗೆ ಧನ್ಯವಾದ. ಧನ್ಯವಾದ, ಧನ್ಯವಾದ. ನಮಸ್ಕಾರ ಎಲ್ಲ ವೀಕ್ಷಕರು. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಭಂಜನ್ ಇಂಡಸ್ಟ್ರೀಸ್ ಶರ್ಟ್ಸ್ ಬಂಕಾಪುರ, ಉತ್ತಮ ಗುಣಮಟ್ಟದ ಬಟ್ಟೆಗಾಗಿ ಸಿಬಿಎಲ್ಗರ್ ಹೋಮ್ಸ್ಟೇ ಗಂಗೆಭಾವಿ, ಸ್ಪಾನ್ಸರ್ಡ್ ಬೈ ಶ್ರೀ ಕೊಟ್ಟೂರೇಶ್ವರ ಎಂಟರ್ಪ್ರೈಸಸ್ ನ ಕೆಕೆ ಸುಪ್ರೀಂ ಡಿಟರ್ಜೆಂಟ್ ಪೌಡರ್ ಮತ್ತು ಸೋಪ್. ಕೆಕೆ ಸುಪ್ರೀಂ ಅನ್ನು ಬಳಸಿ, ಕೆಕೆ ಸುಪ್ರೀಂ ಎಲ್ಲರೂ ಒಳ್ಳೆಯ ತನವನ್ನು ಬೆಳೆಸಿಕೊಳ್ಳಿ. ಕೆಕೆ ಸುಪ್ರೀಂ ಸೋಪ್ ಅನ್ನ ಬಳಸಿ. ಕೆಕೆ ಸುಪ್ರೀಂ.